ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಕೇನ್ ವಿಲಿಯಮ್ಸನ್ ತಮ್ಮ ಎರಡನೇ ಮಗುವಿನ ಜನನಕ್ಕಾಗಿ ನ್ಯೂಜಿಲೆಂಡ್ಗೆ ಮರಳೋಕೆ ತಮ್ಮ ತಂಡದ ಬಯೋಬಬಲ್ ಅನ್ನ ತೊರೆದಿದ್ದಾರೆ ಅಂತ ಫ್ರಾಂಚೈಸಿ ತಿಳಿಸಿದೆ. ನಮ್ಮ ನಾಯಕ ಕೇನ್ ವಿಲಿಯಮ್ಸನ್ ಅವರು ತಮ್ಮ ಕುಟುಂಬವನ್ನ ಶೀಘ್ರದಲ್ಲೇ ಸೇರ್ಕೊಳ್ಳೋಕೆ ನ್ಯೂಜಿಲೆಂಡ್ಗೆ ಹಿಂದಿರುತ್ತಿದ್ದಾರೆ. ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಶಿಬಿರದಲ್ಲಿರುವ ಎಲ್ಲರೂ ಕೇನ್ ವಿಲಿಯಮ್ಸನ್ ಮತ್ತು ಅವರ ಪತ್ನಿಗೆ ಸುರಕ್ಷಿತ ಹೆರಿಗೆಯಾಗಲಿ ಹಾಗೆ ತುಂಬಾ ಸಂತೋಷವನ್ನ ಬಯಸ್ತಿದ್ದಾರೆ ಅಂತ ಎಸ್ಆರ್ಎಚ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಐಪಿಎಲ್ 2022 ಪ್ಲೇಆಫ್ಗೆ ಪ್ರವೇಶಿಸುವ ತಮ್ಮ ಭರವಸೆಯನ್ನ ಜೀವಂತವಾಗಿರಿಸೋಕೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ 3 ರನ್ಗಳ ಅಂತರದಿಂದ ಕೇನ್ ವಿಲಿಯಮ್ಸನ್ ನೇತೃತ್ವದ ತಂಡ ಗೆದ್ದು ಬೀಗ್ತಾ ಇದೆ. ಇನ್ನು ಒಂದು ದಿನದ ನಂತರ ಈ ಪ್ರಕಟಣೆ ಬಂದಿದ್ದು ಕೇನ್ ವಿಲಿಯಮ್ಸನ್ ಅವರ ಪತ್ನಿ ತಮ್ಮ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರಂತೆ. ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸ್ ಉಳಿಸಿಕೊಂಡ ನಂತರ ನ್ಯೂಜಿಲೆಂಡ್ ನಾಯಕ ಈ ಸೀಸನ್ ಅಲ್ಲಿ ಎಸ್ಆರ್ಎಚ್ ಗಾಗಿ 13 ಪಂದ್ಯಗಳನ್ನು ಆಡಿದ್ದಾರೆ. ಆದರೆ ಬ್ಯಾಟ್ನೊಂದಿಗೆ ಉತ್ತಮ ಪರ್ಫಾರ್ಮೆನ್ಸ್ ನೀಡೋಕೆ ಇವರು ವಿಫಲರಾಗಿದ್ದಾರೆ. 93.51 ಸ್ಟ್ರೈಕ್ ರೇಟ್ ನಲ್ಲಿ ಕೇವಲ 216 ರನ್ಗಳನ್ನು ಗಳಿಸಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ಪ್ರಸ್ತುತ ಐಪಿಎಲ್ 2022 ಅಂಕಗಳ ಪಟ್ಟಿಯಲ್ಲಿ 13 ಪಂದ್ಯಗಳಿಂದ 12 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿದೆ. ಮೇ 22 ಭಾನುವಾರದಂದು ಅವರು ತಮ್ಮ ಅಂತಿಮ ಲೀಗ್ ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡ್ತಾರೆ. ಹಾಗಾದ್ರೆ ಎಸ್ಆರ್ಎಚ್ ತಂಡದ ಕ್ಯಾಪ್ಟನ್ಸಿ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.